ಕೌನ್ಶ್ರೀ ಸಾಯಿರಾಮ್, ಕಳೆದ ತರಗತಿಯಲ್ಲಿ ನಾವು ಬೆಳೆ ಎಂದರೇನು ಮತ್ತು ಕೃಷಿ ಎಂದರೇನು ಮತ್ತು ಬೆಳೆಗಳ ವಿಧಗಳು ಯಾವುದು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವಲ್ವಾ. ಇಂದಿನ ತರಗತಿಯಲ್ಲಿ ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು, ನಾವು ಯಾವುದೇ ಬೆಳೆಯನ್ನು ಬೆಳೆಯುವ ಮೊದಲು ಏನು ಮಾಡಬೇಕಂದ್ರೆ ಆ ಬೆಳೆಗಳಿಗೆ, ನಾನು ಮೊದಲೇ ಹೇಳಿದ್ದೇನೆ, ಕೃಷಿ ಪದ್ಧತಿಗಳ ಮೂಲಕ ನಾವು ಬೆಳೆಗಳನ್ನು ಬೆಳಿತೇವೆ. ಕೃಷಿ ಪದ್ಧತಿಗಳಂದರೆ ರೈತರು ಕೈಗೊಳ್ಳುವಂಥ ಹಂತಗಳು, ಯಾವೆಲ್ಲ ಕಾರ್ಯಗಳನ್ನು ಮಾಡ್ತಾರೆ, ಯಾವೆಲ್ಲ ಚಟುವಟಿಕೆಗಳನ್ನು ಮಾಡ್ತಾರೆ, ಅವನ್ನೇ ನಾವೇನು ಮಾಡೋದು ಕೃಷಿ ಪದ್ಧತಿಗಳಂತೇಳಿ ಕರಿತೇವೆ. ಅಂದರೆ ಯಾವೆಲ್ಲ ಹಂತಗಳ ಮೂಲಕ ಒಂದು ಬೆಳೆಯನ್ನು ಉತ್ಪಾದನೆ ನಾವು ಮಾಡ್ಬೋದು ಅಂತೇಳಿ. ಅದರಲ್ಲಿ ಮೊದಲನೇದಾಗಿ ಯಾವುದಂದರೆ ಮಣ್ಣನ್ನು ಹದಗೊಳಿಸುವಿಕೆ. ಬೆಳೆಯನ್ನು ಬೆಳೆಯುವ ಮೊದಲು ನಾವೇನು ಮಾಡಬೇಕು, ಆ ಜಮೀನನ್ನು ಏನು ಮಾಡಬೇಕಂದ್ರೆ ಹದಗೊಳಿಸಬೇಕಾಗ್ತದೆ. ಹಾಗಾಗಿ ಮೊದಲನೆಯ ಹಂತ ಯಾವುದು, ಮಣ್ಣನ್ನು ಹದಗೊಳಿಸುವಿಕೆ, ಹಾಗೂ ಎರಡನೇ ಹಂತ ಬಿತ್ತನೆ. ಮಣ್ಣನ್ನು ಹದಗೊಳಿಸಿದ ನಂತರ ನಾವೇನು ಮಾಡ್ತೇವೆ, ಬೀಜಗಳನ್ನು ಬಿತ್ತನೆ ಮಾಡ್ತೇವೆ. ಹಾಗೂ ಕೇವಲ ಬಿತ್ತನೆ ಮಾಡಿದರೆ ಸಾಕಾಗ್ತದ? ಇಲ್ಲ, ಗೊಬ್ಬರಗಳನ್ನು ಕೂಡ ಸೇರಿಸಬೇಕು. ಹಾಗಾಗಿ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು ಮೂರನೇ ಹಂತವಾಗಿದೆ. ಅದೇ ರೀತಿ ಗೊಬ್ಬರಗಳನ್ನು ಸೇರಿಸಿದರೆ ಸಾಕಾಗ್ತದ? ಇಲ್ಲ, ನೀರಾವರಿ ವ್ಯವಸ್ಥೆ ಕೂಡ ಬೇಕು. ಹಾಗಾಗಿ ನೀರಾವರಿ ಕೂಡ ಬೇಕು ನಮಗೆ. ಹಾಗಾಗಿ ನಾಲ್ಕನೇ ಹಂತ ಯಾವುದು, ನೀರಾವರಿ. ಹಾಗೂ ಐದನೇ ಹಂತ, ಕಳೆಗಳಿಂದ ರಕ್ಷಣೆಯನ್ನು ಪಡೆಯುವುದು. ಅಂದರೆ ಒಂದು ಬೆಳೆ ಬೆಳೆಯುವಾಗ ಅಥವಾ ಸಸ್ಯಗಳ ನಡುವೆ ಅನಪೇಕ್ಷಿತ ಸಸ್ಯಗಳು ಬರ್ತದೆ, ಆ ಸಸ್ಯಗಳಿಂದ ಬೆಳೆಯುವ ಬೆಳೆಯನ್ನು ನಾವು ರಕ್ಷಣೆ ಮಾಡಬೇಕಾಗಿ ಕಳೆಗಳಿಂದ ರಕ್ಷಣೆಯನ್ನು ಮಾಡಬೇಕಾಗ್ತದೆ. ಅದೇ ರೀತಿ ಕೊಯ್ಲು, ಎಲ್ಲ ಬೆಳೆಗಳನ್ನು ಬೆಳೆದ ನಂತರ ನಾವು ಮಾಡುವಂಥದ್ದು ಯಾವುದು, ಪ್ರಮುಖ ಬೆಳೆ ಉತ್ಪಾದನೆಯ ಪ್ರಮುಖ ಹಂತ ಯಾವುದು, ಕೊಯ್ಲು. ಮತ್ತು ಕೊನೆಯದಾಗಿ ಏನು ಮಾಡ್ತೇವೆ, ಆ ಬೆಳೆಗಳನ್ನು ನಾವು ಸಂಗ್ರಹಿಸಿ ಇಡ್ತೇವೆ. ಈ ಎಲ್ಲದರ ಬಗ್ಗೆ ವಿವರವಾಗಿ ತಿಳಿಯೋಣ. ಮೊದಲ ಹಂತ ಯಾವುದಂದರೆ ಮಣ್ಣನ್ನು ಹದಗೊಳಿಸುವಿಕೆ. ಕೃಷಿಯ ಮೊದಲ ಹಂತ ಯಾವುದಂತ ನಾನು ಹೇಳಿದೆ, ಮಣ್ಣನ್ನು ಹದಗೊಳಿಸುವುದು ಅಲ್ವಾ. ಯಾವುದೇ ಬೆಳೆಯನ್ನು ಬೆಳೆಯುವ ಮೊದಲು ಏನು ಮಾಡ್ತೇವೆ, ನಾವು ಆ ಜಮೀನಿನಲ್ಲಿರುವ ಮಣ್ಣನ್ನು ಹದಗೊಳಿಸಬೇಕಾಗ್ತದೆ. ಯಾಕಂದರೆ ಈಗ ಒಂದು ಸಮಯದಲ್ಲಿ ಬೆಳೆದ ಬೆಳೆ ಒಂದಷ್ಟು ದಿನಗಳಲ್ಲಿ ಯಾವುದೇ ಬೆಳೆಯನ್ನು ನಾವು ಏನು ಮಾಡೋದಿಲ್ಲ, ಬೆಳೆದಿರೋದಿಲ್ಲ. ಹಾಗಾಗಿ ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಆ ಮಣ್ಣನ್ನು ಹದಗೊಳಿಸಬೇಕಾಗ್ತದೆ. ಮಣ್ಣನ್ನು ಹದಗೊಳಿಸಿದಂದರೇನು, ಮಣ್ಣನ್ನು ಏನು ಮಾಡೋದು, ನಾವು ತಿರುವಿ ಹಾಕುವುದು ಮತ್ತು ಅವುಗಳನ್ನು ಸಡಿಲಗೊಳ್ಳುವಂತೆ ಮಾಡುವಂಥದ್ದು. ಮಣ್ಣನ್ನು ಹದಗೊಳಿಸುವುದಂದರೆ ಅಲ್ಲಿ ಮಣ್ಣನ್ನು ಏನು ಮಾಡ್ತೇವೆ, ತಿರುವಿ ಹಾಕ್ತೇವೆ ಮತ್ತು ಅವುಗಳನ್ನು ಸಡಿಲಗೊಳಿಸುವಂತೆ ಮಾಡುವುದು. ಯಾಕೆ ನಾವು ಮಣ್ಣನ್ನು ಹದಗೊಳಿಸಬೇಕು, ಏನಿದರ ಪ್ರಾಮುಖ್ಯತೆ ಅಥವಾ ಏನಿದರ ಪ್ರಯೋಜನ? ಒಂದು ಬೆಳೆಯನ್ನು ಬೆಳಿಬೇಕಾದರೆ ಮೊದಲನೇ ನಮ್ಮ ಕೆಲಸ ಏನು ಮಾಡಬೇಕು, ಆ ಮಣ್ಣನ್ನು ಹದಗೊಳಿಸುವುದು. ಅಂದರೆ ಮಣ್ಣನ್ನು ಸಡಿಲವಾಗಿಸಬೇಕು. ಯಾಕೆ ಮುಖ್ಯವಾಗಿ ಇಲ್ಲಿ ನಾವು ಯಾಕೆ ಮಣ್ಣನ್ನು ಸಡಿಲಗೊಳಿಸಬೇಕಂದರೆ, ಬೆಳೆಗಳ ಬೇರುಗಳು ನೇರವಾಗಿ ಯಾವುದು, ಬೆಳೆಗಳ ಬೇರುಗಳು ಆಳಕ್ಕೆ ಇಳಿಲಿಕ್ಕೆ ಸಹಾಯಕವಾಗಬೇಕು. ಮೊದಲನೇದಾಗಿ ಏನು, ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಬೇಕಲ್ವಾ. ಹಾಗಾಗಿ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿತವೆ. ಯಾಕೆ ನಾವು ಮಣ್ಣನ್ನು ಸಡಿಲಗೊಳಿಸಬೇಕಂದ್ರೆ ಮೊದಲನೇ ಅಂಶ ಏನು ಬರುತ್ತೆ ಅಂದರೆ, ನಾವು ಬೆಳೆಯುವ ಬೆಳೆಗಳ ಬೇರುಗಳು ಮಣ್ಣಿನ ಮೇಲಿದ್ದರೆ ಸಾಕಾಗುವುದಿಲ್ಲ, ಏನಾಗಬೇಕು, ಅದು ಮಣ್ಣಿನ ಆಳಕ್ಕೆ ತಲುಪಬೇಕು. ಕೇವಲ ಮಣ್ಣಿನ ಆಳಕ್ಕೆ ಮಾತ್ರ ತಲುಪಿದರೆ ಸಾಕಾಗ್ತದ? ಇಲ್ಲ, ಏನಾಗ್ತದೆ ಅಂದರೆ ಬೆಳೆಗಳು ಬೆಳೀತಾ ಹೋದಂತೆ ಬೇರುಗಳು ಕೂಡ ಏನಾಗ್ತದೆ ಅಲ್ಲಿ ಬೆಳೀತವೆ ಅಲ್ವಾ. ಆ ಬೇರುಗಳು ಏನಾಗ್ತದೆ, ಆಳಕ್ಕಿರ್ಬೋದು, ಎಡದಿಂದ ಬಲ ಬದಿಗಿರ್ಬೋದು, ಬೇರುಗಳೇನಾಗ್ತದೆ ವಿಸ್ತರಣೆ ಆಗ್ತಾ ಹೋಗ್ತದೆ. ಆ ವಿಸ್ತರಣೆ ಆದರೂ ಕೂಡ ಏನಾಗ್ತದೆ, ಅಲ್ಲಿ ಅವುಗಳ ಉಸಿರಾಟಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಹಾಗಾಗಿ ಆ ಬೇರುಗಳಿಗೆ ಸುಲಭವಾಗಿ ಉಸಿರಾಡಲಿಕ್ಕೆ ಅಣುವು ಮಾಡಲಿಕ್ಕೋಸ್ಕರ ಏನು ಮಾಡ್ತೇವೆ, ನಾವು ಮಣ್ಣುಗಳನ್ನು ಸಡಿಲಗೊಳಿಸ್ತೇವೆ. ಎರಡನೇ ಅಂಶವನ್ನು ನೋಡಿದಾಗ ಏನು, ಆ ಬೇರುಗಳ ಸುಲಭ ಉಸಿರಾಟಕ್ಕೆ, ಬೇರುಗಳ ಅಥವಾ ಸುಲಭವಾಗಿ ಉಸಿರಾಡಲಿಕ್ಕೋಸ್ಕರ ಬೇರುಗಳ ಸುಲಭ ಉಸಿರಾಟಕ್ಕೆ ಇರ್ಬೋದು. ಉಸಿರಾಟಕ್ಕೆ ಏನಾಗ್ತದೆ, ನಾವು ಮಣ್ಣುಗಳನ್ನು ಸಡಿಲವಾಗಿ ಮಾಡ್ತಾ ಹೋಗ್ತೇವೆ ಅಥವಾ ಮಣ್ಣುಗಳನ್ನು ತಿರುವಿ ಹಾಕ್ತಾ ಹೋಗ್ತೇವೆ. ಇಷ್ಟು ಮಾತ್ರವಲ್ಲದೆ ನಮಗೊತ್ತಿದೆ ಮಣ್ಣಿನಲ್ಲಿ ಬೇರೆಲ್ಲ ಸೂಕ್ಷ್ಮಾಣುಜೀವಿಗಳು ಕೂಡ ಇರುತ್ತೆ ಅಲ್ವಾ. ಎರೆಹುಳು ಇರ್ಬೋದು ಅಥವಾ ಬೇರೆ ಸೂಕ್ಷ್ಮಾಣುಜೀವಿಗಳು ಕೂಡ ಇರ್ಬೋದು, ಅವುಗಳ ಬೆಳವಣಿಗೆಗೆ ಕೂಡ ಏನಾಗ್ತದೆ, ಇವುಗಳು ಸಹಾಯಕವಾಗ್ತದೆ. ಯಾವುದು,
ಮಣ್ಣನ್ನು ಸಡಿಲಗೊಳಿಸುವುದರಿಂದ ಅಥವಾ ಮಣ್ಣುಗಳನ್ನು ನಾವೇನು ತಿರುವಿ ಹಾಕುವುದರಿಂದ ನಮಗೆ ಗೊತ್ತಿದೆ ಎರೆಹುಳ ಅಂದಾಗ ನಮಗೆ ಎಲ್ಲರಿಗೂ ಗೊತ್ತಿದೆ ಯಾರು ಎರೆಹುಳ ಅನ್ನೋದು ರೈತರ ಮಿತ್ರ ಅಲ್ವಾ ಎರೆಹುಳವನ್ನು ನಾವು ಏನು ಕರೀತೇವೆ ರೈತನ ಮಿತ್ರ ರೈತನ ಮಿತ್ರ ಯಾವುದು ಎರೆಹುಳ ನಾನು ಹೇಳಿದೆ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಮೊದಲನೇದಾಗಿ ಈಗ ಎರೆಹುಳವನ್ನು ನಾವು ರೈತನ ಮಿತ್ರ ಅಂತ ಕರೀತೇವೆ ಅಂತ ಹೇಳ್ತೇವೆ ಯಾಕೆ ರೈತನ ಮಿತ್ರ ಕರೀತೇವೆ ಏನು ಮಾಡ್ತದೆ ಎರೆಹುಳಗಳು ನಮಗೆ ಗೊತ್ತಿದಲ್ವಾ ಯಾವಾಗ ಮಣ್ಣನ್ನು ನಾವು ಸಡಿಲಗೊಳಿಸ್ತೇವೋ ಆಗ ಏನಾಗ್ತದೆ ಆ ಎರೆಹುಳಗಳಿಗೆ ಸುಲಭವಾಗಿ ಓಡಾಡಲಿಕ್ಕೆ ಜಾಗ ಸಿಗ್ತವೆ ಆ ಸುಲಭವಾಗಿ ಓಡಾಡಬೇಕಾದ್ರೆ ಏನು ಮಾಡ್ತವೆ ಅವುಗಳು ಮಣ್ಣನ್ನು ತಿರುವಿ ಆಗ್ತಾ ಹೋಗ್ತವೆ ಅಂದರೆ ಅವುಗಳು ಕೂಡ ಮಣ್ಣನ್ನು ಸಡಿಲಗೊಳಿಸ್ತಾ ಹೋಗ್ತವೆ ಅಥವಾ ತಿರುವಿ ಆಗ್ತಾ ಹೋಗ್ತವೆ ಇದರಿಂದ ಏನಾಗ್ತದೆ ಅಂದರೆ ಮಣ್ಣುಗಳಿಗೆ ಬೇಕಾದ ಅಥವಾ ಸಸ್ಯಗಳಿಗೆ ಬೇಕಾದ ಪೋಷಕಾಂಶಗಳು ಸಿಗ್ತದೆ ಅದೇ ರೀತಿ ಮಣ್ಣಿನ ಫಲವತ್ತತೆ ಕೂಡ ಅಲ್ಲಿ ಹೆಚ್ಚಾಗ್ತದೆ ಅಲ್ವಾ ಹಾಗಾಗಿ ನಾವು ಏನಂತ ಕರಿತೇವೆ ರೈತನನ್ನು ಎರೆಹುಳವನ್ನು ರೈತನ ಮಿತ್ರ ಅಂತೇಳಿ ಕರಿತೇವೆ ಅದರ ಒಂದನೇದಾಗಿ ಮೊದಲನೇದಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ಮತ್ತು ಬೇಕಾದ ಪೋಷಕಾಂಶಗಳು ಆ ಬೆಳೆಗಳಿಗೆ ಸಿಗ್ತದೆ ಅದಲ್ಲದೆ ಮಣ್ಣನ್ನು ಅವುಗಳು ಕೂಡ ಅದ ಮಾಡಿರೋದ್ರಿಂದ ಅಂದರೆ ಅವುಗಳು ಕೂಡ ಅವುಗಳನ್ನು ಸಡಿಲಗೊಳಿಸ್ತಾ ಹೋಗಿರೋದ್ರಿಂದ ಮುಖ್ಯವಾಗಿ ನಾವು ರೈತನನ್ನು ಎರೆಹುಳವನ್ನು ರೈತನ ಮಿತ್ರ ಅಂತೇಳಿ ಕರಿತೇವೆ ಇಷ್ಟು ಮಾತ್ರವಲ್ಲದೆ ನಮ್ಮ ಮಣ್ಣಿನಲ್ಲಿ ನಮಗೆ ಗೊತ್ತಿದೆ ಖನಿಜಾಂಶಗಳಿದೆ ಗಾಳಿ ಇದೆ ನೀರು ಇದೆ ಎಲ್ಲವೂ ಕೂಡ ಇದೆ ಅಲ್ವಾ ಎಲ್ಲ ಪೋಷಕಾಂಶಗಳು ಕೂಡ ಈ ಮಣ್ಣಿನಲ್ಲಿದೆ ಇವೆಲ್ಲವೂ ಕೂಡ ಏನಾಗಿರ್ತದೆ ನಾವು ತಿರುವಿ ಹಾಕಿದಾಗ ಅಥವಾ ಸಡಿಲಗೊಳಿಸುವುದರಿಂದ ಇವೆಲ್ಲವೂ ಕೂಡ ಏನಾಗ್ತದೆ ಆ ಪೋಷಕಾಂಶಗಳು ಮೇಲ್ಭಾಗಕ್ಕೆ ಮಣ್ಣಿನ ಮೇಲ್ಭಾಗಕ್ಕೆ ಬರುತ್ತವೆ ಮಣ್ಣನ್ನು ಅದಗೊಳಿಸುವುದರಿಂದ ಅಥವಾ ತಿರುವಿ ಹಾಕುವುದು ಅಥವಾ ಸಡಿಲಗೊಳಿಸುವುದರಿಂದ ಏನೆಲ್ಲ ಪ್ರಯೋಜನಗಳು ಇವೆ ಎಂದು ನೋಡುವುದಾದರೆ ನಾನು ಏನೇನು ಹೇಳಿದೆ ಬೇರುಗಳು ಒಂದು ಮಣ್ಣಿನ ಆಳಕ್ಕೆ ಹೋಗಲಿಕ್ಕೆ ಸಹಾಯಕವಾಗ್ತದೆ ಹಾಗೂ ಆಳಕ್ಕೆ ಹೋದ ಬೇರುಗಳು ವಿಸ್ತಾರವಾಗಿ ಎಷ್ಟೇ ದೂರ ಹೋದರೂ ಕೂಡ ಏನಾಗಿರ್ತದೆ ಅವುಗಳಿಗೆ ಅಲ್ಲಿ ಉಸಿರಾಟಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಸುಲಭವಾಗಿ ಅವುಗಳು ಉಸಿರಾಟಕ್ಕೆ ಅನುವು ಮಾಡಿಕೊಡ್ತವೆ ಅದೇ ಅಲ್ಲದೆ ಸೂಕ್ಷ್ಮಾಣುಜೀವಿಗಳು ಕೂಡ ಬೆಳೆಯುತ್ತವೆ ಅದೇ ರೀತಿ ಆ ಸೂಕ್ಷ್ಮಾಣುಜೀವಿಗಳಿಂದಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ಬೋದು ಮತ್ತು ಪೋಷಕಾಂಶಗಳು ಕೂಡ ಸಿಗ್ಬೋದು ಆ ಪೋಷಕಾಂಶಗಳನ್ನೆಲ್ಲವನ್ನು ಏನಾಗ್ತದೆ ಎಲ್ಲವನ್ನು ಕೂಡ ಆ ಸಸ್ಯಗಳು ಅಥವಾ ಆ ಬೆಳೆಗಳು ಹೀರಿಕೊಂಡು ಉತ್ತಮ ರೀತಿಯಾಗಿ ನಮಗೆ ಬೆಳೆ ಬೆಳಿಲಿಕ್ಕೆ ಸಾಧ್ಯವಾಗುತ್ತದೆ ಇದೆಲ್ಲ ಯಾವುದು ಮಣ್ಣನ್ನು ಅದಗೊಳಿಸುವುದರಿಂದ ಆಗುವಂಥ ಕೆಲಸಗಳು ಈ ಮಣ್ಣನ್ನು ಅದಗೊಳಿಸುವುದು ಅಥವಾ ತಿರುವಿ ಹಾಕುವುದು ಅಥವಾ ತಿರುವಿ ಹಾಕಿ ಅವನು ಸಡಿಲಗೊಳಿಸುವ ಪ್ರಕ್ರಿಯೆಯನ್ನೇ ನಾವು ಏನಂತ ಕರಿತೇವೆ ಅಂದರೆ ಸಾಮಾನ್ಯವಾಗಿ ಉಳುಮೆ ಅಂತ ಕರೀತೀವಿ ನಮ್ಮ ರೈತರ ಭಾಷೆಯಲ್ಲಿ ಉಳುಮೆ ಅಂತೇಳಿ ಕರಿತೇವೆ ಉಳುಮೆ ಮಾಡಬೇಕಾದ್ರೆ ಒಂದು ಸಾಧನ ಬೇಕೇ ಬೇಕಲ್ವಾ ಅನಾದಿ ಕಾಲದಿಂದಲೂ ಆ ಸಾಧನಗಳನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಉಪಕರಣಗಳು ಈಗ ಕೃಷಿ ಮಾಡಬೇಕಾದ್ರೆ ಉಪಕರಣಗಳು ಬೇಕೇ ಬೇಕು ಉಪಕರಣಗಳು ಈಗ ಮೊದಲಿನ ಕಾಲದಿದ್ದ ಉಪಕರಣವನ್ನು ಕೂಡ ಬಳಸ್ಬೋದು ಅಥವಾ ತಂತ್ರಜ್ಞಾನ ಈಗ ಬದಲಾಗ್ತಾ ಇದೆ ಹಾಗಾಗಿ ಈಗಿನ ಕಾಲಕ್ಕೆ ಇರುವ ತಂತ್ರಜ್ಞಾನಗಳನ್ನು ಕೂಡ ನಾವು ಅಂದರೆ ಆ ತಂತ್ರಜ್ಞಾನದಿಂದ ಮಾಡಲ್ಪಟ್ಟ ಉಪಕರಣಗಳನ್ನು ಕೂಡ ನಾವು ಬಳಸ್ಬೋದು ಮೊದಲನೇದಾಗಿ ಉಳುಮೆ ಮಾಡಲು ನಾವು ಬಳಸಲಿಕ್ಕೆ ಯಾವ ಉಪಕರಣವನ್ನು ಉಪಯೋಗಿಸ್ತೇವೆ ನಮಗೆಲ್ಲರಿಗೂ ಗೊತ್ತಿದೆ ಈಗ ರೈತರು ಮನೆಯಲ್ಲಿ ಇದ್ದಾಗ ಅಥವಾ ರೈತರು ಮೊದಲನೇದಾಗಿ ಉಪಯೋಗಿಸುವ ಉಪಕರಣ ಯಾವುದು ನೇಗಿಲು ಸಾಮಾನ್ಯವಾಗಿ ನಾವು ನೇಗಿಲನ್ನು ಉಪಯೋಗಿಸ್ತೇವೆ ಯಾಕಂದರೆ ಇದು ಅನಾದಿ ಕಾಲದಿಂದಲೂ ಬಂದಂತಹ ಒಂದು ಉಪಕರಣ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ನೇಗಿಲು ಅಂದರೆ ಗದ್ದೆ ಇದ್ದವರ ಮನೆಯಲ್ಲಿ ನೀವು ನೇಗಿಲನ್ನು ನೋಡೇ ಇಡ್ತೀರಾ ಯಾವ ರೀತಿಯಾಗಿ ನೇಗಿಲು ಇರ್ತದೆ ಯಾವ ರೀತಿಯಾಗಿ ಅದರ ರಚನೆ ಇರುತ್ತದೆ ಅಂತ ಗೊತ್ತಿರುತ್ತೆ ನಿಮಗೆ ಈಗ ನಾವು ಉಳುಮೆ ಮಾಡ್ತಿದ್ದೇವೆ ಅಂದರೆ ಮಣ್ಣನ್ನು ಅದಗೊಳಿಸ್ತಿದ್ದೇವೆ ಅಂದಾಗ ಕೆಲವೊಂದು ಸಲ ಏನಾಗ್ತದೆ ಆ ಮಣ್ಣಿನ ದೊಡ್ಡ ದೊಡ್ಡ ಚೂರುಗಳು ನಮಗೆ ಸಿಗ್ತವೆ ಆ ಚೂರುಗಳನ್ನು ನಾವು ಏನು ಕರಿತೇವೆ ಅಂದರೆ ಎಂಟೆಗಳಂತೇಳಿ ಕರಿತೇವೆ ಆ ಎಂಟೆಗಳನ್ನು ಕೂಡ ನಾವು ಏನು ಮಾಡಬೇಕಾಗ್ತದೆ ಪುಡಿ ಮಾಡಬೇಕಾಗ್ತದೆ ಮತ್ತು ಅಂದರೆ ನಾವು ಆ ಏನು ಮಾಡಬೇಕು ಆ ಜಮೀನನ್ನು ಅದ ಮಾಡಬೇಕು ಅಂದರೆ ಒಂದು ಮಟ್ಟಕ್ಕೆ ತರಬೇಕಾಗ್ತದೆ ಹಾಗಾಗಿ ಆ ಎಂಟೆಗಳನ್ನು ಪುಡಿ ಮಾಡಲು ನಾವು ಸಾಮಾನ್ಯವಾಗಿ ಏನನ್ನು ಉಪಯೋಗಿಸ್ತೇವೆ ಅಂದರೆ ಸಾಧನ ಲೆವೆಲ್ಲರ್ಗಳನ್ನು ಉಪಯೋಗಿಸ್ತೇವೆ ಲೆವೆಲ್ಲರ್ಗಳಿಂದಾಗಿ ದೊಡ್ಡ ದೊಡ್ಡ ಯಾವ ಮಣ್ಣಿನ ಪುಡಿಗಳಿದೆಯೋ ಅಂದರೆ ಉಳುಮೆ ಮಾಡುವಾಗ ಅಥವಾ ಒಂದು ಮಣ್ಣನ್ನು ಅದಗೊಳಿಸುವಾಗ ನಮಗೆ ಸಿಗ್ತದಲ್ವೋ ದೊಡ್ಡ ದೊಡ್ಡ ಮಣ್ಣಿನ ಪುಡಿಗಳು ಅವುಗಳನ್ನು ನಾವು ಮತ್ತಷ್ಟು ಪುಡಿ ಮಾಡಲೇಬೇಕಾಗ್ತದೆ ಹಾಗಾಗಿ ನಾವು ಯಾವುದು ಲೆವೆಲ್ಲರನ್ನು ಉಪಯೋಗಿಸ್ತೇವೆ ಇದು ಮಾತ್ರವಲ್ಲದೆ ಇನ್ನಷ್ಟು ಉಪಕರಣಗಳು ಕೂಡ ನಾವು ಉಪಯೋಗಿಸ್ತೇವೆ ಎಡೆಕುಂಟೆ ಇರ್ಬೋದು ಅಥವಾ ಕಲ್ಟಿವೇಟರ್ ಅಂತಲೂ ಕರೀತಾರೆ ನೀವು ನೋಡಿರ್ಬೋದು ಈ ಟ್ರ್ಯಾಕ್ಟರ್ಗಳನ್ನು ಉಪಯೋಗಿಸಿಕೊಂಡು ಅಥವಾ ಟ್ರ್ಯಾಕ್ಟರ್ನಿಂದ ಎಳೆಯುವಂಥ ಒಂದು ಉಪಕರಣ ಕಲ್ಟಿವೇಟರ್ ಅನ್ನೋದೊಂದು ಟ್ರ್ಯಾಕ್ಟರ್ನಿಂದ ಎಳೆಯುವಂಥ ಒಂದು ಉಪಕರಣ ಅದನ್ನು ಉಪಯೋಗಿಸಿಕೊಂಡು ಕೂಡ ನಾವು ಮಣ್ಣನ್ನು ಅದ ಮಾಡ್ಬೋದು ಅಥವಾ
ಎಡೆಕುಂಟೆ ಅಂತ ಒಂದು ಉಪಕರಣ ಇದೆ, ಅದನ್ನು ಉಪಯೋಗಿಸಿಕೊಂಡು ಕೂಡ ನಾವು ಏನು ಮಣ್ಣನ್ನು ಹದಗೊಳಿಸಬಹುದು. ಇವೆಲ್ಲ ಕೂಡ ಏನಾಗ್ತದೆ, ಸಾಮಾನ್ಯವಾಗಿ ಅಂದರೆ ಸಾಮಾನ್ಯವಾಗಿ ನಾವು ಉಪಯೋಗಿಸುವಂಥ ಉಪಕರಣಗಳು. ಮೊದಲನೇದಾಗಿ ನೇಗಿಲು ಇರ್ಬೋದು, ಸಾಮಾನ್ಯವಾಗಿ ಎಲ್ಲರೂ ನೋಡಿರುವಂಥದ್ದು ನೇಗಿಲು. ನೇಗಿಲಿನ ಮೂಲಕ ನಾವು ಮಣ್ಣನ್ನು ಹದಗೊಳಿಸ್ತೇವೆ. ಅದೇ ರೀತಿ ಲೆವೆಲ್ಲರನ್ನು ನೋಡಿರ್ತೀರಾ, ಕಲ್ಟಿವೇಟರ್ಗಳನ್ನು ನೋಡಿರ್ತೀರಾ, ಎಡೆಕುಂಟೆಗಳನ್ನು ಕೂಡ ನೀವು ನೋಡಿರ್ಬೋದು. ಇವೆಲ್ಲವೂ ಕೂಡ ಕೃಷಿಗೆ ಉಪಕರಣ, ಅಂದರೆ ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳು. ಈ ಉಪಕರಣಗಳನ್ನು ಕೇವಲ ಮಣ್ಣನ್ನು ಮಾತ್ರ ಹದಗೊಳಿಸುವುದಲ್ಲ, ಇವುಗಳಲ್ಲಿ ನಾವು ಗೊಬ್ಬರಗಳನ್ನು ಕೂಡ ಹಾಕ್ಬೋದು, ಅಥವಾ ಅಲ್ಲಿ ಬೆಳೆದಿರುವ ಬೇಡದ ಗಿಡಗಳನ್ನು ಕೂಡ ಕಳೆಗಳನ್ನು ಕೂಡ ನಾವು ಏನು ಮಾಡ್ಬೋದು, ತೆಗೆಯಬಹುದು. ಯಾವುದು ಇವೆಲ್ಲ ಉಪಕರಣಗಳನ್ನು ಉಪಯೋಗಿಸಿಕೊಂಡು ಇಂದಿನ ತರಗತಿಯಲ್ಲಿ ನಾವು ಈಗ ಮೊದಲನೇ ಹಂತ, ಕೃಷಿಯ ಮೊದಲನೇ ಹಂತ ಯಾವುದದು, ಮಣ್ಣನ್ನು ಹದಗೊಳಿಸುವುದು. ಅಂದರೆ ಒಂದು ಜಮೀನನ್ನು ಏನು ಮಾಡುವುದು, ಹದ ಮಾಡುವುದು. ಮಣ್ಣು ನಾವು ಯಾವುದೇ ಬೆಳೆಯನ್ನು ಬಿತ್ತುವ ಮೊದಲು ಏನು ಮಾಡ್ತೇವೆ, ಆ ಜಮೀನನ್ನು ಹದ ಮಾಡಬೇಕು. ಹಾಗಾಗಿ ಮೊದಲನೇ ಹಂತ ಯಾವುದಂದರೆ ಮಣ್ಣನ್ನು ಹದಗೊಳಿಸುವುದು. ಯಾವ ರೀತಿ ಇದನ್ನು ಹದಗೊಳಿಸ್ತೇವೆ, ಮಣ್ಣನ್ನು ಹದ ಮಾಡುವುದಂದರೆ ಮಣ್ಣನ್ನು ತಿರುವಿ ಹಾಕುವುದು ಅಥವಾ ಅವುಗಳನ್ನು ಸಡಿಲಗೊಳಿಸುವುದು. ಯಾವ ರೀತಿ ಮಾಡ್ತೇವೆ, ಯಾಕೆ ನಾವು ಮಾಡ್ತೇವೆ, ಈಗ ಮಣ್ಣನ್ನು ನಾವು ಯಾಕೆ ಹದಗೊಳಿಸಬೇಕು ಅಂದರೆ ಇದರಿಂದ ಸಸ್ಯಗಳಿಗೆ ಅಥವಾ ಅದರ ಬೇರುಗಳಿಗೆ ಏನೆಲ್ಲ ಪ್ರಯೋಜನಗಳಿವೆ ಅಂತ ನಾವು ನೋಡಿದ್ವಿ. ಇಷ್ಟು ಮಾತ್ರವಲ್ಲದೆ ಮಣ್ಣನ್ನು ಹದಗೊಳಿಸುವುದರಿಂದ ಏನಾಗ್ತದೆ, ಅಲ್ಲಿ ನಮಗೆ ಈಗ ನಾವು ಏನು ನೀರು ಹಾಕ್ತೇವೆ ಅಥವಾ ಸಸ್ಯಗಳಿಗೆ ಏನು ನೀರು ಹಾಕ್ತೇವೋ ಆ ನೀರಿನ ಕೂಡ ಏನಾಗ್ತದೆ, ನೀರು ಕೂಡ ಎಲ್ಲ ಗಿಡಗಳಿಗೆ ತಲುಪುವಾಗ ಅಥವಾ ಆಳಕ್ಕೆ ತಲುಪುವಾಗೆ ಸಾಧ್ಯವಾಗ್ತದೆ. ಹಾಗೂ ಮತ್ತು ಈ ಮಣ್ಣನ್ನು ಹದಗೊಳಿಸಲಿಕ್ಕೆ ಅಥವಾ ಉಳುಮೆ ಮಾಡಲು ಯಾವೆಲ್ಲ ಕೃಷಿ ವಿಧಾನ ಅಂದರೆ ಕೃಷಿ ಉಪಕರಣಗಳನ್ನು ನಾವು ಬಳಸ್ತೇವೆ ಅಂತ ನೋಡಿದೆ. ಮುಖ್ಯವಾಗಿ ನಮಗೆ ಗೊತ್ತಿರುವಂಥದ್ದು ನೇಗಿಲು. ನೇಗಿಲಿನ ಬಗ್ಗೆ ನೀವು ತುಂಬ ಕಲ್ತಿದ್ದೀರಿ ಅಥವಾ ನಿಮಗೆ ನೇಗಿಲಿನ ಬಗ್ಗೆ ನಿಮಗೆ ಗೊತ್ತಿರಬಹುದು. ನೇಗಿಲು ಮಾತ್ರವಲ್ಲದೆ ಲೆವೆಲ್ಲರ್ಗಳನ್ನು ಉಪಯೋಗಿಸ್ತೇವೆ, ಎಡೆಕುಂಟೆಗಳನ್ನು ಉಪಯೋಗಿಸ್ತೇವೆ ಅಥವಾ ಕಲ್ಟಿವೇಟರ್ಗಳು, ಇನ್ನಷ್ಟು ಕೂಡ ಸಾಮಗ್ರಿ ಅಂದರೆ ತಂತ್ರಜ್ಞಾನ ಬದಲಾಗ್ತಾ ಹೋದಾಗ ಏನಾಗ್ತದೆ, ಉಪಕರಣಗಳು ಅಥವಾ ಕೃಷಿ ಯಂತ್ರಗಳು ಕೃಷಿ ಉಪಕರಣಗಳು ಕೂಡ ಬೇರೆ ಬೇರೆ ಬರ್ತಾ ಇರ್ತದೆ ಅಲ್ವಾ. ಯಾಕೆ ಜಾಸ್ತಿಯಾಗಿ ನಾವು ಸಮಯ ಉಳಿತಾಯ ಮಾಡಲಿಕ್ಕೋಸ್ಕರ ಈಗಿನ ಕಾಲದ ತಂತ್ರಜ್ಞಾನವನ್ನೇ ಉಪಯೋಗಿಸ್ತೇವೆ. ಇದಿಷ್ಟನ್ನು ನಾವು ಇಂದಿನ ತರಗತಿಯಲ್ಲಿ ಕಲ್ತಿದ್ದೇವೆ. ನಿಮಗೆ ಮನೆ ಕಾರ್ಯ ಅಥವಾ ಒಂದು ಎರಡು ಪ್ರಶ್ನೆಗಳಿದೆ ಮನೆ ಕೆಲಸ ಅಂತ ಅನ್ಕೋಬೋದು. ಮೊದಲನೆಯ ಪ್ರಶ್ನೆ, ಮಣ್ಣಿನ ಸಡಿಲಗೊಳಿಸುವಿಕೆಯು ಬೇರುಗಳ ಸುಲಭ ಉಸಿರಾಟಕ್ಕೆ ಪೂರಕವಾಗಿರಲು ಕಾರಣವೇನು? ಮಣ್ಣಿನ ಸಡಿಲಗೊಳಿಸುವಿಕೆಯು ಬೇರುಗಳ ಸುಲಭ ಉಸಿರಾಟಕ್ಕೆ ಪೂರಕವಾಗಿರಲು ಕಾರಣವೇನು? ಎರಡನೇ ಪ್ರಶ್ನೆ, ಮಣ್ಣನ್ನು ತಿರುವಿ ಹಾಕುವ ಮತ್ತು ಸಡಿಲಗೊಳಿಸುವ ಅಗತ್ಯವೇನು? ಮಣ್ಣನ್ನು ತಿರುವಿ ಹಾಕುವ ಮತ್ತು ಸಡಿಲಗೊಳಿಸುವ ಅಗತ್ಯವೇನು? ಸಾಯಿರಾಮ್.